ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಬಾ ಕೂತ್ಕೋ. ಮತ್ತೆ ಕೊಡಿ ಮರಿ, ಏನ್ ಸ್ಪೆಷಲ್ ಮಾಡ್ಕೊಂಡ್ ಬಂದಿದ್ಯಾ ಇವತ್ತು? ನಾನಲ್ಲಪ್ಪ ಅಡ್ಗೆ ಮಾಡಿರೋದು, ನಿಮ್ ಮಿಸ್ಸಸ್ ಅಹಲ್ಯ ಸಾಕಿತ್ತು, ಅವ್ರು ಅಡ್ಗೆ ಮಾಡಿದ್ದಾರೆ. ಅವರೇ ಅಡ್ಗೆ ಮಾಡಿ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ಕೊಳ್ತೀರ ಗೊತ್ತಾ? ಓ ಹಾಗ, ಅಕ್ಕ ಪ್ರಿಪೇರ್ ಮಾಡೋದಂತೆ, ತಂಗಿ ಅದನ್ನ ತಗೊಂಡ್ ಬಂದು ಬಡಿಸೋದು. ಇದು ಒಂಥರ ಚೆನ್ನಾಗಿದೆ. ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ. ಮತ್ತೆ ಸಾಕು, ಆ ಕಿಡ್ನಿ ಡಾಕ್ಟರ್ ಬಗ್ಗೆ ಏನಾದ್ರು ಗೊತ್ತಾಯ್ತಾ ನಿಂಗೆ? ಇಲ್ಲ ಕೊಳಿ ಮರಿ. ಸಾಕು, ಅವ್ರ ಬಗ್ಗೆ ಹೇಗಾದ್ರೂ ಮಾಡಿ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೇಕು ಕಣೋ. ನಂಗೆ ಯಾಕೋ ಅವ್ರು ತುಂಬಾ ಡೇಂಜರಸ್ ಅಂತ ಅನ್ಸ್ತಾರೆ. ಸುಮ್ಮನೆ ಬಿಡಬಾರ್ದು ಅವ್ರನ್ನ. ಹೋಗ್ಬಿಟ ಸುಮ್ಮನೆ ಬಿಡಬಾರ್ದು. ಅದರಲ್ಲೂ ನನ್ನ ಫ್ಯಾಮಿಲಿ ತಂಟೆಗೆ ಬಂದಿದ್ದಾನೆ ಅಂತಂದ್ರೆ ನಾನಂತೂ ಅವನ್ನ ಸುಮ್ಮನೆ ಬಿಡಲ್ಲ. ಸರಿ ಮೀರಾ, ಆಗ್ಲೇ ಏನೋ ಪ್ಲಾನ್ ಅಂತ ಹೇಳ್ತಿದ್ಯಲ್ಲ, ಏನದು? ಓ ಅದಾ? ಸಾಕು, ನಾವ್ ಮೂರ್ ಜನನು ಗೋಲ್ಗಪ್ಪನ ಒಟ್ಟಿಗೆ ತಿಂದ ಎಷ್ಟೊಂದ್ ದಿನ ಆಗಿದೆ ಅಲ್ವಾ, ಇವತ್ತಾದ್ರೂ ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ಓ ಎಸ್ ಕೊಳಿ ಮರಿ, ನೀನ್ ಕರೆದ್ರೆ ನಾನ್ ಬರಲ್ಲ ಅಂತೀನಾ? ನೀನ್ ಬಿಡಪ್ಪ, ಒಂದೇ ಮಾತಕ್ ಬರ್ತೀಯ. ಆದ್ರೆ ಆ ಗುಗ್ಗುರಾಗ ಕೇಳ್ಬೇಕಲ್ಲ, ಮಾತ್ ಮಾತ್ಕೊ ನನ್ನ ಬೈಯೋದಕ್ಕೆ ಬರ್ತಾನ. ಕೊಳಿ ಮರಿ, ಯಾಕೆ ಅವನು ಅಂದ್ರೆ ಅಷ್ಟೊಂದು ಹೆದರ್ಕೋತೀಯ? ಅವ್ನ್ ಮೊದ್ಲಿಂದನು ಹಾಗೆ ಅಲ್ವಾ. ಅವನು ನಾನ್ ಒಪ್ಸ್ತೀನಿ, ಯು ಡೋಂಟ್ ವರಿ. ಹಂಗೂ ಏನಾದ್ರೂ ಅವ್ನ್ ಬರಲ್ಲ ಅಂತ ಹಠ ಮಾಡಿದ್ರೆ ತಲೆ ಮೇಲೆ ಒಂದ್ ಕೊಟ್ಟಾದ್ರೂ ನಮ್ ಜೊತೆ ಬರೋ ಹಾಗೆ ಮಾಡ್ತೀನಿ, ಸರಿನಾ? ಹ್ಮ್, ಕರೆಕ್ಟ್. ಅವನಿಗೆ ಹಾಗೆ ಮಾಡ್ಬೇಕು, ತಲೆಗ್ ನಾಲ್ಕ್ ಬಾರ್ಸಿ ನಮ್ ಜೊತೆ ಕರ್ಕೊಂಡ್ ಹೋಗ್ಬೇಕು. ಜೋಕುಮಾರ ಅವಾಗ್ಲೇ ಹೋದವನು ಇಷ್ಟೊತ್ತಾದ್ರೂ ಬಂದಿಲ್ಲ ನೋಡು. ಅಲ್ಲ ಸಾಕು, ಒಂದ್ ಅಂಗಿ ಚೇಂಜ್ ಮಾಡೋದಕ್ಕೆ ಇಷ್ಟೊತ್ ತಗೋತಾರ? ಅವ್ನ್ ಹೋಗಿರೋದ್ ನೋಡಿದ್ರೆ ಇನ್ನೊಂದ್ಸತಿ ಸ್ನಾನ ಮಾಡ್ಕೊಂಡ್ ಬರ್ತಿದ್ದಾನೆ ಅನ್ಸುತ್ತೆ. ಹೌದು ಕಣ. ನೋಡು ಅವನೇ ಫೋನ್ ಮಾಡ್ತೀನಿ. ಹೋಗೋಣ. ಪ್ರತೀಕ್ ಅವ್ರ ಅಮ್ಮ ಕಾಲ್ ಮಾಡಿದ್ರು, ಅವ್ನ ಹಾಸ್ಪಿಟಲ್ ಅಲ್ಲಿ ಹೇಗಿಗೂ ಓಡ್ತಿದ್ದಾನಂತೆ, ಅದಕ್ಕೆ ಹೊರಟಿದ್ದೀನಿ. ಪಾಪ ಅವರು ಅಲ್ಲಿ ಒಬ್ಬರೇ ಇರ್ತಾರೆ. ಪ್ಲೀಸ್ ಅಣ್ಣ, ಇಂಥ ಟೈಮಲ್ಲಿ ಕಾಲ್ ಮಾಡಿ ಕರೆದ್ಮೇಲೂ ಹೋಗ್ಲಿಲ್ಲ ಅಂತಂದರೆ ನನಗೆ ಗಿಲ್ಟ್ ಫೀಲ್ ಕಾಡುತ್ತೆ ಕಣ. ಅದಕ್ಕೆ ನಾನು ಹೋಗಿ ಬರ್ತೀನಿ. ಬಾಯ್. ಅನಿ, ಏನಾಯ್ತು ಸಾಕು? ಅದು ಏನಿಲ್ಲ ಕೊಳಿ ಮರಿ, ನಾನು ಮತ್ತೆ ಅನಿ ಒಂದು ಅರ್ಜೆಂಟ್ ಮೀಟಿಂಗ್ ಹೋಗ್ಬೇಕಿತ್ತು. ನೀನೊಂದು ಕೆಲಸ ಮಾಡು, ನೀನು ಹೋಗಿರೋ, ನಾವಿಬ್ರು ಆಮೇಲೆ ಊಟ ಮಾಡ್ಕೋತೀವಿ. ಏನ್ ಸಾಕು ಹೀಗೆ ಹೇಳ್ತಿದ್ಯಾ? ಇಲ್ಲ ಇಲ್ಲ, ನೀವಿಬ್ರು ಊಟ ಮಾಡ್ಕೊಂಡೆ ಹೋಗಿ ಮೀಟಿಂಗ್ಗೆ. ಅದು ಹಾಗಲ್ಲ ಕೊಡಿ.